ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ದಾಲ್ ಪಾಲಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಕಪ್ ಬೇಳೆನ ಸುಮಾರು 1 ಗಂಟೆ ಕಾಲ ನೆನೆಸಿಟ್ಟಿದ್ದೆ. ಅದನ್ನು 2-3 ಸರ್ತಿ ವಾಶ್ ಮಾಡಿ ಈಗ ಕುಕ್ಕರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ, ಹಾಗೆ 1 ಕಪ್ಪು ಬೇಳೆಗೆ 1.5 ಕಪ್ ಅಷ್ಟು ನೀರನ್ನು ಹಾಕಿ 3 ವಿಷನ್ ಮಾಡಿಟ್ಕೊತೀನಿ. ಈಗ ಒಂದು ಪ್ಯಾನಲ್ಲಿ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆನ ಬಿಸಿಯಾಗೋ ತನಕ ಸ್ವಲ್ಪ ವೇಟ್ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೊಂದು 1/4 ಟೀಸ್ಪೂನ್ ಅಷ್ಟು ಜೀರಿಗೆ. ಜೀರಿಗೆ ಸ್ವಲ್ಪ ಸಿಡಿಯೋ ತನಕ ವೇಟ್ ಮಾಡಿ. ಹಾಗೆ 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನಾನು 1 ಬೆಳ್ಳುಳ್ಳಿನ ಸುಮಾರು 7-8 ಎಸಳಿತ್ತು ಅದರಲ್ಲಿ, ಅದನ್ನು ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೈ ಆಡಿಸಿ, ಹಾಗೆ ಇದಕ್ಕೆ ಕಟ್ ಮಾಡಿರೋಂಥ 1 ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಜಸ್ಟ್ 1 ನಿಮಿಷ ಸಾಕು. ಈಗ 1 ಟೊಮೆಟೊನ ಹಾಕ್ಕೊಂಡು ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಕೈ ಆಡಿಸೋಣ. ನೀವು ಬೇಕಿದ್ದರೆ ಬೇಳೆನ ಬೇಯಿಸ್ತೀರಲ್ವಾ, ಅಲ್ಲೇ ಕುಕ್ಕರಲ್ಲೇ ನೀವು ಟೊಮೆಟೊನ ಕಟ್ ಮಾಡಿ ಹಾಕಿದರೂ ಪರವಾಗಿಲ್ಲ, ಅಥವಾ ಈ ಥರ ನೀವು ಒಗ್ಗರಣೆಯನ್ನು ಕೂಡ ಹಾಕ್ಕೋಬೋದು. ನೋಡಿ, ಟೊಮೆಟೊ ಸಾಫ್ಟ್ ಆಗಿದೆ. ಈಗ ಕಟ್ ಮಾಡಿರೋಂಥ ಪಾಲಕ್ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ. ನಾನು 2 ಕಟ್ಟಷ್ಟು ಪಾಲಕ್ನ ತೊಗೊಂಡಿದ್ದೆ. ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಪಾಲಕ್ ಹಾಗೆ ಬೇಯ್ತಾ ಬೇಯ್ತಾ ನೀರು ಬಿಟ್ಕೊಳತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಇದು ಶ್ರಿಂಕ್ ಆಗುತ್ತೆ, ಎಷ್ಟಿದೆಯೋ ಅದರ ಅರ್ಧ ಆಗೋಗುತ್ತೆ ಬೇಯ್ತಾ ಬೇಯ್ತಾ. 1 ಪ್ಲೇಟ್ ಮುಚ್ಚಿ 4-5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ, ಎಷ್ಟಿತ್ತೋ ಅದರ ಅರ್ಧ ಆಗೋಗಿದೆ. 1 ಸರ್ತಿ ಕೈ ಆಡಿಸ್ಕೊಂಡು ಚೆನ್ನಾಗಿ, ಈಗ ನಾವು ಕುಕ್ಕರಲ್ಲಿ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ. ಇದಕ್ಕೆ 1 ಚಿಟಿಕೆ ಅರಿಶಿನ, ಹಾಗೆ 1¼ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕನ್ಸಿಸ್ಟೆನ್ಸಿ ನೀವು ಹೇಗೆ ಬೇಕು ನೋಡಿ. ನೀವು ರೈಸಿಗೆ ಏನಾದರೂ ಇದನ್ನು ಯೂಸ್ ಮಾಡ್ತಾ ಇದ್ದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬೋದು. ನಾನು ಇದನ್ನು ಜೋಳದ ರೊಟ್ಟಿ ಜೊತೆ ತಿಂತಾ ಇರೋದ್ರಿಂದ ನಾವು ಸ್ವಲ್ಪ ಗಟ್ಟಿಯಾಗೇ ಇಟ್ಕೊತೀನಿ. ಹಾಗೆ ಸಿಮ್ಮರಲ್ಲಿ ಇಟ್ಬಿಟ್ಟು 1-8 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಪಾಲಕನ್ನು ನೀವು ಬರೀ ಪಾಲಕ್ ಪಲ್ಯ ಮಾಡಿದ್ರೆ ಮಕ್ಕಳು ತಿನ್ನೋದಿಲ್ಲ ಅಂತ ಇದ್ದರೆ ಈ ಥರ ಟ್ರೈ ಮಾಡಿ ನೀವು ಕೊಡ್ಬೋದು. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು, ಖಂಡಿತ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.